ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾವ ರಾಶಿಯವರಿಗೆ ಮುದುಕರಾದರೂ ಸೆಕ್ಸ್ ವಿಚಾರದಲ್ಲಿ ಕುಣಿಯ ಕುದುರೆ ಆಗೇ ಇರ್ತಾರೆ ಅನ್ನೋ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಕೊನೆ ತನಕ ನೋಡಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ ಟು ಸ್ಟಾರ್ಟ್ ವಿಡಿಯೋ. ಫ್ರೆಂಡ್ಸ್, ಕೆಲವು ಮುದುಕ ಮುದುಕಿಯರು ಸಾಯೋವರೆಗೂ ಸೆಕ್ಸ್ ಜೋಕ್ಸ್ ಹೇಳ್ಕೊಂಡೇ ಮಜ್ಜಾ ಓಡಿಸ್ತಾ ಇರ್ತಾರೆ. ಇನ್ನು ಕೆಲವರು ಅದರಲ್ಲಿ ಯಾವ ಆಸೆ ಇಲ್ಲದೆ ಅವರ ಪಾಡಿಗೆ ಸುಮ್ಮನೆ ಇರ್ತಾರೆ. ಇನ್ನು ಕೆಲವರು 70 ಪ್ರಾಯದಲ್ಲೂ ಕುದುರೆಯಂತೆ ಇರ್ತಾರೆ. ಹಾಗಾದರೆ ಕೆಲವೊಮ್ಮೆ ನಿಮ್ಮ ಜನ್ಮ ರಾಶಿಯು ನಿಮ್ಮ ಸೆಕ್ಸ್ ಡ್ರೈವ್ ಇಲ್ಲ ಲೈಂಗಿಕ ಆಸಕ್ತಿಗಳನ್ನು ತೀರ್ಮಾನ ಮಾಡುತ್ತೆ. ಹಾಗಾದರೆ ಯಾವ ರಾಶಿಗೆ ಎಷ್ಟು ಒಳ್ಳೆಯ ಸೆಕ್ಸ್ ಲೈಫ್ ಇರುತ್ತೆ ಅಂತ ನೋಡೋಣ ಬನ್ನಿ. ನಂಬರ್ 1, ಮೇಷ ರಾಶಿ. ಇವರಲ್ಲಿ ಸೆಕ್ಸ್ ಬಗ್ಗೆ ಆಸಕ್ತಿ ತುಂಬಾ ಇರುತ್ತೆ. ಇದಕ್ಕೆ ಬೇಕಾಗೋ ಶಕ್ತಿಯು ತುಂಬಾ ಇರುತ್ತೆ. ಇವರು ಲೈಂಗಿಕ ಸುಖವನ್ನು ಊಟದಂತೆ, ನಿದ್ರೆಯಂತೆ, ನೀರಿನಂತೆ ಅವರ ದೇಹದ ಒಂದು ದಿನನಿತ್ಯದ ಕೆಲಸವನ್ನಾಗಿ ಮಾಡಿಕೊಳ್ತಾರೆ. 50 ಪ್ರಾಯದ ನಂತರ ಇವರ ಆಸೆಗಳು ಜಾಸ್ತಿ ಆಗುತ್ತಲೇ ಹೋಗುತ್ತೆ. ಮಾತು ಮಾತಿಗೂ ಸೆಕ್ಸ್ ಜೋಕ್ಸ್ಗಳನ್ನು ಇನ್ನೊಬ್ಬರಿಗೆ ಹೇಳ್ಕೊಂಡು ಖುಷಿ ಪಡ್ತಾರೆ. ಮಹಿಳೆಯರು ಇದರಲ್ಲಿ ಏನು ಕಮ್ಮಿ ಇಲ್ಲ, ಹುಣಸೆ ಮುಪ್ಪಾದರೂ ಹುಳಿ ಮುಪ್ಪಲ್ಲ ಎಂಬ ಗಾದೆ ಮಾತಿಗೆ ಬಿಟ್ಟು ಕೊಡೋಲ್ಲ. ಇದಕ್ಕೆ ತುಂಬಾ ಆಸಕ್ತಿ ತೋರಿಸ್ತಾರೆ. ತುಂಬ ಖುಷಿಯಿಂದ ಸಮಯವನ್ನು ಕಳೆಯೋಕ್ಕೆ ನೋಡ್ತಾರೆ. ನಂಬರ್ 2, ಮಿಥುನ ರಾಶಿ. ಇವರ ರಾಶಿಯ ಹೆಸರಿನಲ್ಲೇ ಒಂದು ಶಕ್ತಿ ಇದೆ. ಒಂದು ಸೆಕ್ಸ್ನ ಒಂದು ತೋರಿಸುವ ಶಕ್ತಿಯು ಕೂಡ ಈ ರಾಶಿಯಲ್ಲಿ ಇರುತ್ತೆ. ಸೆಕ್ಸ್ ಕ್ರಿಯೆ ಇವರಿಗೆ ತುಂಬ ಇಷ್ಟ. ಹೊಸ ಹೊಸ ಸ್ಥಳಗಳಿಗೆ ಹೋಗಿ ಹೊಸ ಹೊಸ ವಿಧಾನದಲ್ಲಿ ಲೈಂಗಿಕ ಸುಖ ಪಡೋಕ್ಕೆ ಆಸೆ ಪಡ್ತಾರೆ. ಹಾಗೆ ಹೊಸ ಸಂಗತಿಯನ್ನು ಸೃಷ್ಟಿಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಆದರೆ ಒಂದು ಪ್ರಾಯದ ನಂತರ ಹೊಸ ಸಂಗತಿಯನ್ನು ಸೃಷ್ಟಿಸಿಕೊಳ್ಳುವುದು ಅಸಾಧ್ಯ. ಆದರೆ ಇವರು ಎಷ್ಟು ಚಾಲಕು ಅಂದರೆ ತಮ್ಮ 50 ಇಲ್ಲ 60 ಇಳಿ ಪ್ರಾಯದಲ್ಲೂ ಸಂಗಾತಿಯರನ್ನು ಸೃಷ್ಟಿಸಿಕೊಳ್ಳುವ ಜಾಣತನ ಇವರಲ್ಲಿ ಇರುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮೇಷರಾಶಿ ಮತ್ತು ಮಿಥುನ ರಾಶಿ ಇದೆರಡರ ಸೆಕ್ಸ್ ವಿಚಾರಗಳನ್ನು ಮಾತ್ರ ತಿಳಿಸಿದ್ದೇನೆ. ಉಳಿದ ವೃಷಭ, ಕುಂಭ, ಸಿಂಹ ರಾಶಿ, ಧನುರಾಶಿ ಮುಂದಿನ ವಿಡಿಯೋದಲ್ಲಿ ಲಭ್ಯವಾಗುತ್ತೆ. ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೆಲ್ರಿಗೂ ಟಾಟಾ, ಬಾಯ್ ಬಾಯ್.